ಕನಕೋತ್ಸವದಲ್ಲಿ ಕೇಂದ್ರ ಬಿಂದುವಾದ ಕಾರ್ಯಕ್ರಮವೆಂದರೆ ರಸಸಂಜೆ. ಇದರಲ್ಲಿ ಸಾರಿಗಮಪ ಖ್ಯಾತಿಯ ಗಾಯಕ ಗಾಯಕಿಯರ ಗಾಯನ ಮತ್ತು ಡಾನ್ಸ್ ಕರ್ನಾಟಕ ಡಾನ್ಸ್ ಖ್ಯಾತಿಯ ಕಲಾವಿದರಿಂದ ನೃತ್ಯ ಪ್ರದರ್ಶನ ಮನರಂಜನೆಯ ಮೆರಗನ್ನು ಇನ್ನಷ್ಟು ಹೆಚ್ಚಿಸಿತು. ಕನಕೋತ್ಸವ 2018 ಅರ್ಜುನ್ ಜನ್ಯ ಮತ್ತು ತಂಡದಿಂದ ನಡೆದ ರಸ ಸಂಜೆ ಇಡೀ ಕನಕಪುರವೇ ಹುಚ್ಚೆದ್ದು ಸಂಭ್ರಮಿಸುವಂತೆ ಮಾಡಿತು. ಅಧ್ಯಕ್ಷ ಅಧ್ಯಕ್ಷ ಗೀತೆಯೊಂದಿಗೆ ಡಿಕೆ ಶಿವಕುಮಾರ್ ರವರನ್ನು ಅಧ್ಯಕ್ಷರೇ ಎಂದು ಬಿಂಬಿಸಿದ್ದು ಜನರನ್ನು ಹರ್ಷೋದ್ವಾರದಲ್ಲಿ ಮುಳುಗಿಸಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಹೆಮ್ಮೆಯ ಕಿಚ್ಚ ಸುದೀಪ್ ಪಾಲ್ಗೊಂಡಿದ್ದು ಆಕರ್ಷಣೀಯವಾಗಿತ್ತು. ಕನಕೋತ್ಸವ ನನಗೆ ಗೊತ್ತಿರೋ ಹಾಗೆ ಯಾವ ಊರಲ್ಲೂ ಇಷ್ಟು ದೊಡ್ಡ ಮಟ್ಟಿಗೆ ಈ ತರ ಒಂದು ಕಾರ್ಯಕ್ರಮ ಎಲ್ಲೂ ನಡೆದಿಲ್ಲ, ನಡೆಯೋದೂ ಇಲ್ಲ. ಅಲ್ಲದೆ ನಟ ಶ್ರೀಮುರಳಿ, ನೆನಪಿರಳಿ ಪ್ರೇಮ್, ರಕ್ಷಿತ್ ಶೆಟ್ಟಿ ಸೇರಿದಂತೆ ಕನ್ನಡ ಚಲನಚಿತ್ರರಂಗದ ನಟ ನಟಿಯರು ಮತ್ತು ಶ್ರೀಲಂಕಾದ ಪ್ರಸಿದ್ಧಿ ಡ್ಯಾನ್ಸ್ ಅಕಾಡೆಮಿಯವರಿಂದ ಅಮೋಘ ನೃತ್ಯ ಪ್ರದರ್ಶನ ನಡೆದಿದ್ದು ಮನರಂಜನೆ ಸಂಭ್ರಮಾಚರಣೆ ಮುಗಿಲು ಮುಟ್ಟುವಂತೆ ಮಾಡಿತು. ಪ್ರತಿ ವರ್ಷ ನಡೆಯುವ ಕನಕೋತ್ಸವ ಬರೀ ಸಂಭ್ರಮಾಚರಣೆ ಮನರಂಜನೆಗೆ ಸೀಮಿತವಾಗಿರದೆ ಇಡೀ ಕನಕಪುರ ಕ್ಷೇತ್ರದ ಅಭಿವೃದ್ಧಿಯ ಸಂಕೇತವಾಗಿದೆ. ಈ ಸಂಕೇತದ ಪ್ರತೀಕವೇ ಡಿಕೆಎಸ್ ಸಹೋದರರು. ಜೀವ ಜೀವ ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ರವರ ಅವಿರತ ಪರಿಶ್ರಮ, ಜನರ ಮೇಲಿನ ಕಾಳಜಿ, ಇಡೀ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧರಾಗಿ ಹಗಲು ಇರುಳು ಎನ್ನದೆ ಜನತಾ ಸೇವೆಗೆ ಜನಾರ್ದನ ಸೇವೆ ಎಂದು ದುಡಿಯುತ್ತಿರುವುದು ಕನಕಪುರ ಕ್ಷೇತ್ರ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜನತಾ ಸೇವೆಗಾಗಿಯೇ ಮುಡಿಪಿಟ್ಟು ಜನರ ಮಿಡಿತಕ್ಕಾಗಿ ಸದಾ ತುಡಿಯುವ ಡಿಕೆಎಸ್ ಪುತ್ರರನ್ನ ಜನ್ಮವಿತ್ತ ಡಿಕೆಎಸ್ ಸಹೋದರರ ತಾಯಿಗೆ ಇಡೀ ಕರ್ನಾಟಕ ಜನತೆಯಿಂದ ನಮನ ನಮನ ನಮನ.